ಕೊಟ್ಟಿದ್ದಾರೆ ರಾಯರೆಡ್ಡಿ ಅವರು, ದೇಶಪಾಂಡೆ ಅವರು, ಜೊತೆಗೆ ಬಿ ಆರ್ ಪಾಟೀಲ್. ಯಾವ ಕ್ಷಣದಲ್ಲೂ ಕೂಡ ನೇಮಕ ಆಗ್ಬೋದು, ಪಕ್ಷ ಒಪ್ಕೊಂಡಿದೆ. ಕಾರ್ಯಕರ್ತರಿಗೂ ಇನ್ನು 15 ದಿನದಲ್ಲಿ ಬಹುಶಃ ಸಂಕ್ರಾಂತಿ ಒಳಗಡೆ ಎಷ್ಟು ಜನ ಎಮ್ ಎಲ್ ಎಗಳು ಕೊಟ್ಟಿದ್ದೋ ಅಷ್ಟೇ ಜನ ಕಾರ್ಯಕರ್ತರು ಕೂಡ ಸ್ಥಾನ ಕೊಡುವಂಥ ವ್ಯವಸ್ಥೆ ನಾವು ಕೂತ್ಕೊಳ್ಬೇಕು. ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಚಿಕ್ಕಮ್ಮಿ ಒಂದು ಫೈಲ್ ಎಲ್ಲ ಬಂದಿದೆ, ಲಿಸ್ಟ್ ಎಲ್ಲ ಬಂದಿದೆ. ಡೆಲಿವರಿ ಕೂಡ ಕೆಲವೆಲ್ಲ ಯಾರ್ಯಾರು ಮಾತು ಕೊಟ್ಟಿದ್ದೋ ಅದನ್ನೆಲ್ಲ ರಿಪೋರ್ಟ್ ಎಲ್ಲ ತರಿಸ್ಕೊಳ್ತಾ ಇದ್ದಾರೆ, ಅದು ಮಾಡ್ತೀವಿ. 10ನೇ ತಾರೀಕು ನಮ್ಮ ಶಾಸಕರು, ACC ಸೆಕ್ರೆಟ್ರಿ, ವೈಸ್ ಪ್ರೆಸಿಡೆಂಟ್ಗಳು, ಜನರಲ್ ಸೆಕ್ರೆಟ್ರಿ ಎಲ್ಲ ಸೇರಿ ಒಂದು ಮೀಟಿಂಗ್ ಕರೆದಿದ್ದೀವಿ. ಮೀಟಿಂಗ್ ಕರೆದು ನಮ್ಮ ತಯಾರಿ ಏನಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಭೆ ಕರೆದಿದ್ದೀನಿ. ಅದಾದಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಕೂಡ ನಾನು ಕರಿತಾ ಇದ್ದೀನಿ, ಅವನು ಕೂಡ ಕರೆದು ಟೈಮ್ ನೋಡ್ಬಿಟ್ಟು ಅವನು ಕರಿತಾ ಇದ್ದೀನಿ, ಕರೆದು ನಮ್ಮ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒತ್ತಡ ನೋಡಿ, ಈ ರೀತಿ ಒತ್ತಡನ ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ಸುಮ್ಮನೆ ನಾವು ಎಲ್ಲ ಬಂದು ನಮ್ಮ ಮನೆ ಬಾಗಿಲಿಗೆ, CM ಮನೆ ಬಾಗಿಲಿಗೆ ತಿರ್ಗದ ಬೇಡ ಅಂತೇಳಿ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಬೇಕು ಅಂತ 2-3 ಕ್ಷೇತ್ರ ಒಟ್ಟೊಟ್ಟಿಗೆ ಮಾಡಿ ಇಡೀ ತಿಂಗಳು ಫುಲ್ಲು ಪ್ರವಾಸ ಮಾಡಿ ಅಲ್ಲೇ ಅವರ ಎಲ್ಲ ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ರೂಪಿಸಿದ್ದೇವೆ. ಜನರ ಮಧ್ಯ ಎಲ್ಲ ಅಧಿಕಾರಿಗಳು ಕೂಡ ನೀರಿನ ಸಮಸ್ಯೆ ಇರ್ಬೋದು, ಅವ್ರ ಖಾತೆ ಸಮಸ್ಯೆ ಇರ್ಬೋದು, ಪೊಲೀಸ್ ಇರ್ಬೋದು, ಬೆಸ್ಕಾಮ್ ಇರ್ಬೋದು, 5 ಗ್ಯಾರಂಟಿಗಳಲ್ಲಿ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ಕಾರ್ಪೊರೇಷನಿಂದ ಸಮಸ್ಯೆ ಇರ್ಬೋದು, ಅದನ್ನೆಲ್ಲ ಬಗೆಹರಿಸಲಿಕ್ಕೆ ತೀರ್ಮಾನ ಮಾಡ್ತೀವಿ. ಎಲ್ಲ ಶಾಸಕರಿಗೂ ಕೂಡ ನಾವು ಆಹ್ವಾನ ಕೊಡ್ತೀವಿ, MPಗಳಿಗೂ ಆಹ್ವಾನ ಕೊಡ್ತೀವಿ. ಯಾರು ಬೇಕಾದ್ರೂ ಬಂದು ಪಾಲ್ಗೊಂಡು ಜನರ ಮಧ್ಯೆ ಜನರ ಅಹವಾಲನ್ನು ಅವರೆಲ್ಲ ಕೊಡ್ಬೋದು. 28 ಕ್ಷೇತ್ರಕ್ಕೂ ಪ್ರವಾಸ ಮಾಡ್ತೀವಿ. 3 ಕ್ಷೇತ್ರ ಒಂದು ಕ್ಲಬ್ ಮಾಡಿದ್ವಿ, 2-3 ಕ್ಷೇತ್ರ ಕ್ಲಬ್ ಮಾಡಿದ್ವಿ, 5 ಕ್ಷೇತ್ರ ಅಂತಿಲ್ಲ. ಮಧ್ಯ 4ನೇ ತಾರೀಕು ನಾನು ದೆಹಲಿಗೆ ಹೋಗಬೇಕು ಅಂತ ನಾನು ಚೀಫ್ ಮಿನಿಸ್ಟರ್ ಅದನ್ನು ಮುಂದಕ್ಕೆ ಹಾಕಿದ್ದೀನಿ. 8ನೇ ತಾರೀಕು ಟ್ರಿವಾಂಡ್ರಮ್ಗೆ ಹೋಗೋದಿದೆ ನಾನು, ಅದಕ್ಕೊಂದೆರಡು ದಿನ ಬೇರೆ ದಿನ ಕೊಡ್ತಾ ಇದ್ದೀನಿ. ಎಲ್ಲಿ ಮೀಟಿಂಗ್ ಅಲ್ಲ, ಪಾರ್ಟಿ ಮೀಟಿಂಗ್ ಅಲ್ಲ, ಅದಕ್ಕೆ ಇವೆಲ್ಲ ಕೆಲವೆಲ್ಲ ನಾವು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಬಗ್ಗೆ ಅದರವ್ರದ್ದು ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಎಲ್ಲ ಮಂತ್ರಿಗಳೆಲ್ಲ ಕೆಲವೆಲ್ಲ ರಿಪೋರ್ಟ್ಗಳು ಕೊಟ್ಟಿದ್ದಾರೆ ಯಾರ್ಯಾರಂತ, ಅವ್ರ ಬಗ್ಗೆ ಎಲ್ಲ ಸರ್ವೆ ಮಾಡಬೇಕು, ಅದ್ರ ಬಗ್ಗೆ ಏನು ಮಾಡಬೇಕು ಅಂತೇಳಿ ನಮ್ಮನ್ನು ಮೀಟಿಂಗ್ ಕರೆದಿದೆ. ಬಂಗಾರಪ್ಪ ಅವರ ರಾಜೀನಾಮೆಗೆ BJP ಆಗ್ರಹಿಸ್ತಾ ಇದೆ. ಪ್ರೈವೇಟು ಬಿಸ್ನೆಸ್ಸು ಕಷ್ಟ ಏನಿತ್ತೋ ಏನು ಅಂತ ಗೊತ್ತಿಲ್ಲ ನನಗೆ. ಎಲ್ಲ ನಾವು ಬ್ಯಾಂಕೆಲ್ಲ ಚೆಕ್ ಎಲ್ಲ ಬರ್ದು ಕೊಟ್ಬಿಟ್ಟಿರ್ತೀವಿ, ಏನೋ ಹೆಚ್ಚು ಕಮ್ಮಿ ಆಗಿರ್ತದೆ, ಅದನ್ನ ಚೆಕ್ ಮಾಡಿ ನೋಡ್ತೀವಿ.